ಸ್ಥಾನವನ್ನು ನೀಡಲಿ ಅಂತ ಈ ಕ್ಷೇತ್ರದ ಜನ ಹಾರೈಸ್ತಿದ್ದಾರೆ, ಅವರಿಗೆ ಶುಭವಾಗಲಿ. ಅವರು 49 ವರ್ಷ ಪೂರೈಸಿ ಗೊತ್ತೇನೆ ಹೇಳ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನರ ಪರವಾಗಿ ಅವರ ಶುಭವನ್ನು ಕೋರ್ತೇವೆ. ತಾಲೂಕಿನ ಜನನಾಯಕರಾಗಿ ಬರುವಂಥ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಅವರು ಎಲ್ಲರ ಜೊತೆಯಲ್ಲಿ ಬೆರೀತಾರೆ ಹಾಗೂ ಈ ತಾಲೂಕಿನ ಜನಸೇವೆಗೆ ಸದಾ ನಿರತರ ಇರ್ತಾರೆ ಅಂತ ಹೇಳ್ತಾ ಈ ಎಲ್ಲ ತಾಲೂಕಿನ ಕಾರ್ಯಕರ್ತರ ಮುಖಾಂತರ ಅವರಿಗೆ ತುಂಬುಹೃದಯದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಅವರಿಗೆ 49 ವರ್ಷ ತುಂಬ ಇವತ್ತು ಬಿದ್ದಿದೆ. ಈಗ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಶಾಸಕರಾಗಿ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ಅವ್ರು ಒಳ್ಳೆಯದಲ್ಲಿ ಶಾಸಕರಾಗಲಿ ಅಂತ ಕೇಳ್ಕೊಂಡು ದೇವರಲ್ಲಿ ಬೇಡ್ಕೊತಾ ಇದ್ವಿ. ಮಸಾಲೆ ಜಯರಾಮ್ ಅವರಿಗೆ ತುಂಬುಹೃದಯದ ನಮ್ಮ ಸ್ವಾಗತ ಮತ್ತು ಅವರು ಮುಂದಿನ ದಿನದಲ್ಲಿ ಶಾಸಕರಾಗಿ 50ನೇ ವರ್ಷದ ಹುಟ್ಟುಹಬ್ಬವನ್ನು 51ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಿ ಅಂತ ದೇವರು ಹಾರೈಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಮ್ಮ ಯುವಕರ ಚೇತನ ನಮ್ಮ ಮಸಾಲೆ ಜಯರಾಮ್ ಅಣ್ಣವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರು ಈ ಸಲ ನಮ್ಮ BJP ಅಭ್ಯರ್ಥಿ ಕೂಡ ಹೌದು. ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದರೂ ಇನ್ನೂ ಘೋಷಣೆ ಮಾಡಿಲ್ಲ. ಅವ್ರಿಗೆ ಘೋಷಣೆ ಆಗೇ ಆಗುತ್ತೆ ಅಂತ ಗೊತ್ತು. ಈ ಸಲ ಅವ್ರನ್ನ ನಮ್ಮ ತಾಲೂಕಲ್ಲಿ ಗೆಲ್ಲಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಯುವಶಕ್ತಿ ಎಲ್ಲ ಪ್ರೋತ್ಸಾಹ ನೀಡಿ ಅವ್ರ ಜೊತೆ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಮಸಾಲೆ ಜಯರಾಮಣ್ಣ. ಮತ್ತೆ ಅವ್ರಿಗೆ 100 ವರ್ಷ ದೇವರು ಆಯುರ ಐಶ್ವರ್ಯ ಕೊಟ್ಟು ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ.